ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್ ಇವತ್ತಿನ ವೀಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಸುವಂಥ ಸಿಂಪಲ್ ಆ್ಯಂಡ್ ಕ್ವಿಕ್ ಸಾರಿ ಕುಚ್ಚು ಡಿಸೈನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಡಿಸೈನ ನಾನು ಸೀರೆಗೆ ವರ್ಕ್ ಮಾಡಿದ್ದೀನಿ ಬಟ್ ಆ ಟೈಮಲ್ಲಿ ವಿಡಿಯೋನ ಫಿಲ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ಇವತ್ತು ಸ್ಯಾಂಪಲ್ ಕ್ಲಾತ್ ಮೇಲೆ ನಿಮಗೆ ವರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೀಡಲ್ ನಂಬರ್ ಟೆನ್ ಯೂಸ್ ಮಾಡ್ತಾ ಇರೋದು ಜೊತೆಗೆ ಆರಳೆ ದಾರ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾವೇನು ಮಾಡಬೇಕು ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊತ ಈ ರೀತಿ ಎಂಡಲ್ಲಿ ಒಂದು ನಾಟನ್ನು ಫಿಕ್ಸ್ ಮಾಡ್ಕೊಬೇಕು ವಿಡಿಯೋ ಎಂಡಲ್ಲಿ ನಾನು ಸಾರಿಗೆ ವರ್ಕ್ ಮಾಡಿರೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಡೋಂಟ್ ಮಿಸ್ ಇವಾಗ ನಾಟ್ನ ಫಿಕ್ಸ್ ಮಾಡಿದ್ಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ನೀಡಿದ್ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲೇನು ನಾವು ನಾಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದರ ಪಕ್ಕದಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕು ಆ ಟೂ ಚೈನ್ ಲೆಂತ್ಗೆ ನಾವು ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕು ಸೊ ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟಾರ್ಟಿಂಗ್ ಟೂ ಚೈನ್ ಮತ್ತು ಡಬಲ್ ಕೃಷಿ ಮಧ್ಯೆ ಏನು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಹೋಗಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತರಬೇಕು ತಂದಿರೋ ದಾರ ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ಮತ್ತೆ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ದಾರ ತರ್ತೀವಿ ಸೊ ಈ ಸಲನೂ ನಾವೇನು ದಾರ ತಂದಿರೋದು ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಸೊ ಈ ರೀತಿ ನಾವು ಪ್ರತಿ ಸಲ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಲ್ಲ ಅದೆಲ್ಲನೂ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಟೋಟಲಾಗಿ ಫೈವ್ ಟೈಮ್ಸ್ ಈ ರೀತಿ ವರ್ಕ್ ಮಾಡಿ ಲಾಸ್ಟಲ್ಲಿ ಎಲ್ಲ ಲೂಪಿಂದ ಒಟ್ಟಿಗೆ ನೀಡನ್ನ ಆಚೆ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡಬೇಕು ಸೊ ಇದನ್ನು ನಾವು ಪಫ್ ಸ್ಟಿಚ್ ಅಂತ ಕರಿತೀವಿ ನಾನಿಲ್ಲಿ ಪಫ್ ಸ್ಟಿಚ್ನ ವರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇನ್ನೂ ಒಂದು ಸಲ ತೋರಿಸ್ಕೊಡ್ತೀನಿ ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೂ ಎಮ್ ಎಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಬೀಡ್ನ ದಾರದಲ್ಲಿ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ಈ ರೀತಿ ದಾರ ತೊಗೊಂಡು ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡ್ಕೊಳ್ಳಿ ನಾವೇನು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿರೋದು ಅದು ಎಲ್ಲಿಗೆ ಕರೆಕ್ಟಾಗಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಕರೆಕ್ಟಾಗಿ ಆ ಬಟ್ಟೆಗೆ ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕು ಸೊ ಈ ರೀತಿ ಡಬಲ್ ಕ್ರೋಶೇಟ್ ಆದಮೇಲೆ ಪರ್ವ್ ಸ್ಟಿಚ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟೂ ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಮತ್ತೆ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ ಮತ್ತೆ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಪ್ರತಿ ಸಲ ನಾವೇನಲ್ಲಿ ದಾರ ತರ್ತೀವಿ ಅದನ್ನು ಬೆರಳಲ್ಲಿ ಗಟ್ಟಿಯಾಗಿ ಈ ರೀತಿ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಈ ಥರ ಟೋಟಲಾಗಿ ಫೈವ್ ಟೈಮ್ಸ್ ಮಾಡ್ಕೊಳ್ಳಿ ಫೈವ್ ಆರ್ ಸಿಕ್ಸ್ ಟೈಮ್ಸ್ ಕೂಡ ನೀವು ಮಾಡ್ಕೊಳ್ಬೋದು ಸೊ ಬಿಗಿನರ್ಸ್ ಆದರೆ ಫೈವ್ ಟೈಮ್ಸ್ ಸಾಕು ಈಗ ಎಲ್ಲ ಲೂಪಿಂದ ಒಟ್ಟಿಗೆ ನೀಡಲ ಆಚೆ ಪಾಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಒಂದು ಚೈನ್ ಹಾಕ್ಕೊಂಡ್ರೆ ಅದಲ್ಲಿ ಸೆಕ್ಯೂರ್ ಆಗುತ್ತೆ ಸೊ ಈ ಥರ ಪಫ್ ಸ್ಟಿಚ್ನ ನಾವು ವರ್ಕ್ ಮಾಡೋದು ಎರಡು ಪಫ್ ಸ್ಟಿಚ್ ಆದಮೇಲೆ ಇವಾಗ ಬೀಡನ್ನ ಆ್ಯಡ್ ಮಾಡೋ ಬದಲು ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ಆ ಟೂ ಚೈನ ಈ ರೀತಿ ಸ್ಟ್ರೇಟಾಗಿ ಪ್ಲೇಸ್ ಮಾಡಿಕೊಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಒಂದು ಡಬಲ್ ಕೃಷಿನ ವರ್ಕ್ ಮಾಡಬೇಕು ಸೊ ಡಬಲ್ ಕೃಷಿ ಆದಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ಪಫ್ ಸ್ಟಿಚ್ ನಾವು ಸ್ಟಾರ್ಟ್ ಮಾಡಬೇಕು ಫಸ್ಟ್ ಎರಡು ಪಫ್ ಸ್ಟಿಚ್ ಯಾವ ಥರ ಮಾಡಿದೆ ಅದೇ ರೀತಿನಿ ಸೊ ಇವಾಗ ಥರ್ಡ್ ಪಫ್ ಸ್ಟಿಚ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಫೋರ್ತ್ ಪಫ್ ಸ್ಟಿಚನ್ನು ವರ್ಕ್ ಮಾಡ್ತೀನಿ ಸೊ ಈ ರೀತಿ ನಾಲ್ಕು ಪಫ್ ಸ್ಟಿಚ್ನ ವರ್ಕ್ ಮಾಡಿ ನೆಕ್ಸ್ಟ್ ಹೇಗೆ ಅಂತ ತೋರಿಸ್ತೀನಿ ಈಗ ನೋಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಫ್ ಸ್ಟಿಚ್ ಮಧ್ಯ ಒಂದು ಬೀಡ್ ಬಂತು ಅದಾದಮೇಲೆ ಟೂ ಚೈನ್ಸ್ ಹಾಕಿದ್ದೀನಿ ಬಿಕಾಸ್ ಆ ಗ್ಯಾಪಲ್ಲಿ ಕುಚ್ ಕಟ್ತೀನಿ ಮತ್ತು ಎರಡು ಪಫ್ ಸ್ಟಿಚ್ ಮಧ್ಯ ಒಂದು ಬೀಡ್ ಬರುತ್ತೆ ಸೊ ಈ ಥರ ನಾವು ನಾಲ್ಕು ಪಫ್ ಸ್ಟಿಚ್ನ ವರ್ಕ್ ಮಾಡ್ಕೊಬೇಕು ನಾಲ್ಕು ಪಫ್ ಸ್ಟಿಚ್ ಆದಮೇಲೆ ಆರ್ಚ್ ಮಾಡ್ತೀನಿ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಳ್ಳಿ ಸ್ಲಾಂಟಿಂಗಾಗಿ ಡೈರೆಕ್ಟಾಗಿ ಬಟ್ಟೆಗೇನೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಎರ್ಡ್ ಲೂಪ್ಪಿಂದ ಒಂದು ನೆಕ್ಸ್ಟ್ ಎರ್ಡ್ ಲೋಪಿಂದ ಒಂದು ನೆಕ್ಸ್ಟ್ ಎರ್ಡ್ ಲುಪ್ಪಿಂದ ಒಂದು ಈ ರೀತಿ ನಾವು ಟ್ರಿಪಲ್ ಕ್ರೋಶೇಟ್ನ ಮಾಡಬೇಕು ಮತ್ತು ಸೆಕೆಂಡ್ ಟ್ರಿಪಲ್ ಕ್ರೋಶೇಟನ್ನ ಪ್ರೀವಿಯಸ್ ಟ್ರಿಪಲ್ ಕ್ರೋಶೇಟ್ ಪಕ್ಕದಲ್ಲೇ ಮಾಡ್ಕೋಬೇಕು ಸೆನ್ಸ್ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿದೆ ಹಾಗೆ ಬೇಸ್ಲೈನಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲದೆ ಇರೋ ಕಾರಣ ನಾವು ಡೈರೆಕ್ಟಾಗಿ ಬಟ್ಟೆಗೆ ಟ್ರಿಪಲ್ ಕ್ರೋಶೇಟಿಂದ ಆರ್ಚ್ ಮಾಡ್ಕೊಬೇಕು ಪ್ರತಿ ಸಲ ನಾವೇನು ಟ್ರಿಪಲ್ ಕ್ರೋಶೇಟ್ ಮಾಡ್ತೀವಿ ಅದಷ್ಟನ್ನು ಒಂದೇ ಪಾಯಿಂಟಲ್ಲಿ ನಾನಿಲ್ಲಿ ವರ್ಕ್ ಮಾಡ್ತಾ ಇಲ್ಲ ಪ್ರೀವಿಯಸ್ ಟ್ರಿಪಲ್ ಕ್ರೋಶೇಟ್ ಪಕ್ಕದಲ್ಲಿ ನಾನು ಟ್ರಿಪಲ್ ಕ್ರೋಶೇಟ್ನ ವರ್ಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಬೇಕಾದರೆ ನೀವು ಒಂದೇ ಪಾಯಿಂಟ್ಗೆ ಅಷ್ಟು ಟ್ರಿಪಲ್ ಕ್ರೋಶೇಟ್ನ ಮಾಡ್ಬೋದು ನೋ ಪ್ರಾಬ್ಲಮ್ ಅಥವಾ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಸ್ಟಾರ್ಟಿಂಗ್ ಫೈವ್ ಟ್ರಿಪಲ್ ಕ್ರೋಶೇಟ್ನ ಇಲ್ಲಿ ಫಿನಿಷ್ ಮಾಡ್ಕೊಂಡಿದ್ದೀನಿ ಫೈವ್ ಟ್ರಿಪಲ್ ಕ್ರೋಶೇಟ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಮತ್ತೆ ಇವಾಗ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಳ್ತೀನಿ ಈ ಟೂ ಚೈನ್ ಯಾಕೆ ಅಂತ ಹೇಳಿದ್ರೆ ಈ ಗ್ಯಾಪಲ್ಲಿ ಕುಚ್ ಬರ ಕುಚ್ ಬರುತ್ತೆ ಅಂದರೆ ಆರ್ಚಿನ ಮಧ್ಯದಲ್ಲಿ ಕುಚ್ ಬರುತ್ತೆ ಟೂ ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಪ್ರೀವಿಯಸ್ ಟ್ರಿಪಲ್ ಕ್ರೋಶೇಟ್ ಏನು ವರ್ಕ್ ಮಾಡಿದೆ ಅದರ ಪಕ್ಕದಲ್ಲೇ ಟ್ರಿಪಲ್ ಕ್ರೋಶೇಟ್ನ ಮಾಡ್ಕೊತೀನಿ ಬಿಫೋರ್ ಟೂ ಚೈನ್ ಫೈವ್ ಟ್ರಿಪಲ್ ಕ್ರೋಶೇಟ್ ಹಾಕಿದ್ದೆ ಹಾಗಾಗಿ ಟೂ ಚೈನ್ ಆದಮೇಲೂ ಫೈವ್ ಟ್ರಿಪಲ್ ಕ್ರೋಶೇಟ್ನ ವರ್ಕ್ ಮಾಡ್ತೀನಿ ನೀವು ನಂಬರ್ ಆಫ್ ಟ್ರಿಪಲ್ ಕ್ರೋಶೆಟ್ನ ಇಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಬೋದು ಅಂದರೆ ನಿಮಗೆ ಆರ್ಚ್ ದೊಡ್ಡ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಚಿಕ್ಕದು ಬೇಕು ಅಂದರೆ ನಂಬರ್ ಆಫ್ ಟ್ರಿಪಲ್ ಕ್ರೋಶೆಟ್ನ ಕಮ್ಮಿ ಮಾಡ್ಬೋದು ಆ ಜೊತೆಗೆ ಇಲ್ಲಿ ಡಬಲ್ ಕ್ರೋಶೆಟಿಂದ ಕೂಡ ನೀವು ಆರ್ಚ್ ಮಾಡ್ಕೊಬೋದು ಸೊ ಡಬಲ್ ಕ್ರೋಶೆಟ್ ಮಾಡಿದ್ರೆ ಇನ್ನು ಸ್ವಲ್ಪ ಡಿಸೈನು ಬೇಗನೆ ಫಿನಿಷ್ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ನಾನು ಯಾವುದೇ ಥರ ಬೀಚ್ನ ಆ್ಯಡ್ ಮಾಡ್ತಾ ಇಲ್ಲ ಬೇಕಾದರೆ ನೀವು ಆರ್ಚ್ ಮಧ್ಯೆ ಬೀಚ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇವಾಗ ನೋಡಿ ಟೋಟಲ್ ಆಗಿ ಟೆನ್ ಟ್ರಿಪಲ್ ಕ್ರೋಶೇಟ್ ಆಯಿತು ಆಫ್ಟರ್ ಫೈವ್ ಟ್ರಿಪಲ್ ಕ್ರೋಶೇಟ್ ಟೂ ಚೈನ್ ಹಾಕಿದ್ದೀನಿ ಆ ಟೂ ಚೈನ್ ಗ್ಯಾಪಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಎರಡು ಪಫ್ ಸ್ಟಿಚ್ ಮಧ್ಯೆ ಏನು ಟೂ ಚೈನ್ ಹಾಕಿದ್ದೆ ಆ ಗ್ಯಾಪಲ್ಲನ್ನು ಕು ಬರುತ್ತೆ ಆರ್ಚ್ ಆದಮೇಲೆ ಮತ್ತೆ ನಾವು ನಾಲ್ಕು ಸ್ಟಿಚ್ನ ವರ್ಕ್ ಮಾಡಬೇಕು ಮೇಲೆ ಒಂದು ಸಲ ದಾರ ತೊಗೊಳ್ಳಿ ಆ ಆರ್ಚು ಎಲ್ಲಿಗೆ ಕರೆಕ್ಟಾಗಿ ಎಂಡಾಗುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೇಟ್ ಡಬಲ್ ಕ್ರೋಶೇಟ್ ಆದಮೇಲೆ ಟೂ ಚೈನ್ಸ್ ಹಾಕಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಮತ್ತು ಮೇಲೆ ಒಂದು ಸಲ ಹೀಗೆ ದಾರ ತಗೊಳ್ಳಿ ಮತ್ತು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಈ ಥರ ಟೋಟಲಾಗಿ ಫೈವ್ ಟೈಮ್ಸ್ ನಾವು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕಾಗತ್ತೆ ಸೊ ಫೈವ್ ಟೈಮ್ಸ್ ಆದಮೇಲೆ ಇವಾಗ ಲಾಸ್ಟಲ್ಲಿ ಎಲ್ಲ ಲೋಪಿಂದ ಒಟ್ಟಿಗೆ ನೀಡಲ್ನ ಆಚೆ ಪಾಸ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡಬೇಕು ಚೈನ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು ಬೀಡನ್ನ ದಾರದಲ್ಲಿ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳೋಣ ಲಾಕ್ ಆದಮೇಲೆ ಮತ್ತೆ ಈ ರೀತಿ ಅದನ್ನು ಆ ಬೀಡನ್ನ ಸ್ಟ್ರೇಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಬಟ್ಟೆಗೆ ಒಂದು ಡಬಲ್ ಕ್ರೋಶಿಟ್ ಡಬಲ್ ಕ್ರೋಶೀಟ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಪಫ್ ಸ್ಟಿಚ್ ಈ ಸೆಕೆಂಡ್ ಪಫ್ ಸ್ಟಿಚ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಮತ್ತೆ ಇನ್ನು ಎರಡು ಪಫ್ ಸ್ಟಿಚ್ನ ವರ್ಕ್ ಮಾಡಬೇಕು ಸೊ ಫಸ್ಟ್ ಎರಡು ಪಫ್ ಸ್ಟಿಚ್ ಮಧ್ಯ ಬೀಡ್ ಬರುತ್ತೆ ಅದಾದಮೇಲೆ ಟೂ ಚೈನ್ಸ್ ಹಾಕಿ ನೆಕ್ಸ್ಟ್ ಎರಡು ಪಫ್ ಸ್ಟಿಚ್ ಮಧ್ಯ ಬೀಡ್ ಬರುತ್ತೆ ಅದಾದಮೇಲೆ ಆರ್ಚ್ ಬರುತ್ತೆ ಸೊ ಈ ಪ್ಯಾಟ್ರನಲ್ಲಿ ನಾನು ಡಿಸೈನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಸ್ಯಾರಿಗೆ ವರ್ಕ್ ಮಾಡಿರೋ ಫಿನಿಷ್ಡ್ ಲುಕ್ನ ಶೇರ್ ಮಾಡ್ತೀನಿ ಸೊ ಡಿಸೈನ್ ಕಂಪ್ಲೀಟ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ ಒನ್ ಫೋರ್ಟಿ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು ಒಂದು ಡಬಲ್ ಆದಾಗ ಟು ಏಯ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಒಂದೇ ಕಲರಲ್ಲಿ ಕುಚ್ ಟ್ರೈ ಮಾಡಿದ್ದೀನಿ ಹಾಗೆ ಈ ಡಿಸೈನ ವಿತಿನ್ ಟೂ ಅವರ್ಸಲ್ಲಿ ನಾವು ಫಿನಿಶ್ ಮಾಡ್ಕೊಬೋದು ಕುಚ್ ಕಟ್ಟೋ ಪಾರ್ಟ್ ಎಲ್ಲ ಸೇರಿ ಆರಾಮಾಗಿ ಫಿನಿಶ್ ಮಾಡ್ಕೊಬೋದು ಇನ್ ಕೇಸ್ ನೀವು ಬಿಗಿನರ್ಸ್ ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಸೊ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿ ಬಿಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಜೊತೆಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ ಆವಾಗ ನೀವು ನನ್ನ ಯಾವ ವೀಡಿಯೋಸ್ನು ಮಿಸ್ ಮಾಡೋದಿಲ್ಲ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲಾನು ಭೇಟಿ ಮಾಡ್ತೀನಿ ಸಿ ಯು ಸೂನ್ ಆ್ಯಂಡ್ ಇಲ್ ದೆನ್ ಟೇಕ್ ಕೇರ್ ಬ ಬಾಯ್